ನಮಸ್ತೆ. ನಮ್ಮಲ್ಲಿ ಈಗಾಗಲೇ ಎಷ್ಟೋ ಜನಗಳಿಗೆ ಗೊತ್ತಿರುವ ಹಾಗೆ ಮಾಹಿತಿ ಪಡೆಯುವ ಹಕ್ಕು ಎಂಬ ಕಾಯ್ದೆಯ ಅಡಿಯಲ್ಲಿ ಸರ್ಕಾರವು ನಡೆಸುತ್ತಿರುವ ಎಷ್ಟೋ ಕಾರ್ಯಕ್ರಮಗಳು ಮತ್ತು ಸೌಲಭ್ಯಗಳ ಬಗ್ಗೆ ಎಲ್ಲ ತರಹದ ಮಾಹಿತಿಗಳನ್ನು ನಾವು ಮಾಹಿತಿ ಕಣಜ ಎಂಬುವ ಜಾಲತಾಣದಿಂದ ಪಡೆಯಬಹುದು. ಉದಾಹರಣೆಗೆ ನಮ್ಮ ನಮ್ಮ ಶಾಲೆಗಳ ಶಿಕ್ಷಕರ ಮಾಹಿತಿ ಮತ್ತು ಮಕ್ಕಳ ಮಾಹಿತಿಗಳನ್ನು ಕೂಡ ನಾವು ಇಲ್ಲಿಂದ ಪಡೆಯಬಹುದು. ಈ ಮಾಹಿತಿ ಕಣಜ ಎಂಬುವ ಜಾಲತಾಣವನ್ನು ಬಳಸಲು ನಿಮಗೆ ಮುಖ್ಯವಾಗಿ ನಿಮ್ಮ ಡಿವೈಸ್ನಲ್ಲಿ ಅಂದರೆ ಸ್ಮಾರ್ಟ್ಫೋನ್ ಅಥವಾ ಕಂಪ್ಯೂಟರ್ನಲ್ಲಿ ಇಂಟರ್ನೆಟ್ ಸೌಲಭ್ಯ ಮತ್ತು ವೆಬ್ ಬ್ರೌಸರ್ ಎಂಬುವ ಒಂದು ಅಪ್ಲಿಕೇಶನ್ ಇದ್ದರೆ ಸಾಕು. ಹಾಗಾದರೆ ಬನ್ನಿ, ಈ ಜಾಲತಾಣವನ್ನು ಹೇಗೆ ಬಳಸುವುದು ಎಂಬುದನ್ನು ಈಗ ನೋಡೋಣ. ನಾನು ಇಲ್ಲಿ ಮೊಜಿಲ್ಲಾ ಫೈರ್ಫಾಕ್ಸ್ ಎಂಬುವ ವೆಬ್ ಬ್ರೌಸರ್ ಅಪ್ಲಿಕೇಶನನ್ನು ಬಳಸುತ್ತಿದ್ದೇನೆ. ಮೊದಲಿಗೆ ಈ ಸರ್ಚ್ ಬಾಕ್ಸಲ್ಲಿ ಮಾಹಿತಿ ಕಣಜ ಎಂದು ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನಿಮಗೆ ಗೂಗಲ್ ಈ ರೀತಿ ನಿಮಗೆ ಕೆಲವು ಮಾಹಿತಿಗಳನ್ನು ತೋರಿಸುತ್ತದೆ. ಇದರಲ್ಲಿ ನಿಮಗೆ ಕಾಣುತ್ತಿರುವ ಹಾಗೆ ಈ ಕರ್ನಾಟಕ ಮಾಹಿತಿ ಕಣಜ ಎಂಬುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ನಂತರ ಮಾಹಿತಿ ಕಣಜ ಎಂಬುವ ಈ ವೆಬ್ಸೈಟ್ಗೆ ಅಂದರೆ ಜಾಲತಾಣಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೆ. ಅದರಲ್ಲಿ ನೀವು ಎಡಭಾಗದಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು 50 ಇಲಾಖೆಗಳು ಮತ್ತು ಉಪ ಇಲಾಖೆಗಳು ಕ್ಲಿಕ್ ಮಾಡಿ ಅಂತ ಒಂದು ಲಿಂಕ್ ಇದೆ. ಅದೇ ತರಹ 167 ಯೋಜನೆಗಳು ಮತ್ತು ಸೇವೆಗಳು ಕ್ಲಿಕ್ ಮಾಡಿ ಅಂತ ಎರಡು ಆಪ್ಷನ್ ಇದೆ. ಸೊ ನಾನು ಇಲಾಖೆಗಳ ಮೂಲಕ ಅಥವಾ ಇಲಾಖೆ ಹಂತದಲ್ಲಿ ನನಗೆ ಮಾಹಿತಿ ಬೇಕು ಅಂದರೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಅದೇ ರೀತಿ ನಾನು ಯೋಜನೆಗಳು ಅಥವಾ ಸೇವೆಗಳು ರೀತಿಯ ಮಾಹಿತಿಗಳು ಬೇಕು ಅಂದರೆ ನಾನು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿಂದ ಮಾಹಿತಿನ ತೆಗೆದುಕೊಳ್ಬೋದು. ಉದಾಹರಣೆಗೆ ನಾನು ಯಾವುದೇ ಒಂದು ಶಾಲೆಯ ಹಂತದ ಮಾಹಿತಿಯನ್ನು ನೋಡಬೇಕು ಅಂದರೆ ಇಲ್ಲಿ ನಿಮಗೆ ಆಗಲೇ ಕಾಣ್ತಾ ಇರ್ಬೋದು ಶಾಲೆಯಿಂದ ವಿದ್ಯಾರ್ಥಿಗಳ ದಾಖಲಾತಿ. ಇಲ್ಲಿಂದ ನಾನು ಶಾಲೆ ಹಂತದಲ್ಲಿ ವಿದ್ಯಾರ್ಥಿಗಳ ಮಾಹಿತಿಗಳನ್ನ ತೆಗೆದುಕೊಳ್ಬಹುದು, ಎಷ್ಟು ಜನ ಮಕ್ಕಳು ದಾಖಲಾತಿ ಆಗಿದೆ ಅಂತ. ಅದೇ ರೀತಿ ಶಿಕ್ಷಕರ ಪಟ್ಟಿ ಕೂಡ. ಉದಾಹರಣೆಗೆ ನಾನು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಓಪನ್ ಮಾಡ್ತಿದ್ದೇನೆ. ಇಲ್ಲಿ ನಿಮಗೆ ಯಾವ ಜಿಲ್ಲೆಯಿಂದ ನಿಮಗೆ ಮಾಹಿತಿ ಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಒಂದು ಡ್ರಾಪ್ ಡೌನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ ಜಿಲ್ಲೆ ಅಥವಾ ಯಾವ ಜಿಲ್ಲೆಗೆ ಸೇರಿದ ಶಾಲೆಯ ಮಾಹಿತಿ ಬೇಕು ಅಂತ ನೀವು ಆಯ್ಕೆ ಮಾಡಿಕೊಳ್ಬೇಕು. ಸೊ ಉದಾಹರಣೆಗೆ ನಾನು ಚಿತ್ರದುರ್ಗ ತಗೊಳ್ತೇನೆ. ಚಿತ್ರದುರ್ಗದಲ್ಲಿ ಯಾವ ತಾಲೂಕು ಅಂತ ಕೇಳ್ತಾ ಇದೆ. ಸೊ ಯಾವ ತಾಲೂಕಂದು ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ, ಹೊಳಲ್ಕೆರೆ. ಅದೇ ಥರ ಈ ಹೊಳಲ್ಕೆರೆ ತಾಲೂಕಿನ ಅಡಿಯಲ್ಲಿ ಬರುವ ಗ್ರಾಮಗಳ ಪಟ್ಟಿಗಳನ್ನ ಇಲ್ಲಿ ಕೊಡುತ್ತೆ. ಸೊ ಅದರಲ್ಲಿ ನೀವು ಯಾವ ಶಾಲೆಯ ಅಥವಾ ಯಾವ ಊರಿನ ಶಾಲೆಯ ಮಾಹಿತಿ ಬೇಕೋ ಆ ಊರಿನ ಹೆಸರನ್ನು ಸೆಲೆಕ್ಟ್ ಮಾಡಿ. ಅದರಲ್ಲಿ ಒಂದೇ ಊರಿನಲ್ಲಿ ತುಂಬ ಶಾಲೆಗಳಿದ್ದರೆ ಇಲ್ಲಿ ನಿಮಗೆ ಆ ಶಾಲೆಗಳ ಹೆಸರು ಕೂಡ ನಿಮಗೆ ಇಲ್ಲಿ ಪಟ್ಟಿಯನ್ನು ತೋರಿಸುತ್ತೆ. ಸೊ ಇದರಲ್ಲಿ ನೀವು ಮಾಹಿತಿಯನ್ನು ತೆಗೆದುಕೊಳ್ಬೋದು. ಉದಾಹರಣೆಗೆ GHS ಹೈಸ್ಕೂಲ್ ಮಾಹಿತಿನ ನೋಡೋಣ. ಸೊ ಇದನ್ನು ಮಾಹಿತಿ ತೋರಿಸೋದಕ್ಕೆ ಅದು ಕ್ಯಾಪ್ಚಾ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಈ ಮೇಲ್ಗಡೆ ನಂಬರ್ ಏನು ತೋರಿಸ್ತಾ ಇರುತ್ತೆ ಅದನ್ನು ನೀವು ಈ ಕೆಳಗಿನ ಬಾಕ್ಸಲ್ಲಿ ಟೈಪ್ ಮಾಡಬೇಕಾಗತ್ತೆ. 63 36. ಅದಾದ ನಂತರ ಸಲ್ಲಿಸು ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಉದಾಹರಣೆಗೆ ಇಲ್ಲಿ ನೋಡ್ಬೋದು ನೀವೀಗ. ಸೊ ಈ GHS ಗುಂಡೇರಿ ಶಾಲೆಯ ಮಾಹಿತಿ ನಿಮಗಿಲ್ಲಿ ಲಭ್ಯವಾಗ್ತಿದೆ. ಉದಾಹರಣೆಗೆ ಎಷ್ಟು ST ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು SC ವಿದ್ಯಾರ್ಥಿಗಳಿದ್ದಾರೆ, OBC ವಿದ್ಯಾರ್ಥಿಗಳ ಸಂಖ್ಯೆ, ಒಟ್ಟು ಶಾಲೆಗಳಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ, ತರಗತಿ 10 ತರಗತಿ 8 ತರಗತಿ. ಸೊ ಈ ರೀತಿ ನೀವು ಮಾಹಿತಿಗಳನ್ನು ಈ ಮಾಹಿತಿ ಕಣಜ ಅನ್ನೋ ಒಂದು ಜಾಲತಾಣದಿಂದ ತುಂಬ ಸುಲಭವಾಗಿ ನೀವು ಪಡೆದುಕೊಳ್ಬೋದು. ಕೆಲವೊಮ್ಮೆ ಈ ಮಾಹಿತಿಗಳು ತುಂಬ ಹಳೆ ಮಾಹಿತಿಯಾಗಿರುತ್ತೆ. ಇಲಾಖೆ ಯಾವುದೇ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿಲ್ಲ ಅಂದಾಗ ಅದು ಹಳೆ ಮಾಹಿತಿನ ತೋರಿಸುತ್ತೆ. ಸೊ ಒಟ್ಟಾರೆ ಈ ರೀತಿಯಾಗಿ ನೀವು ಮಾಹಿತಿ ಕಣಜ ಅನ್ನೋ ಒಂದು ಜಾಲತಾಣವನ್ನು ಬಳಸಿಕೊಂಡು ನೀವು ಯಾವುದೇ ತರಹದ ಅಥವಾ ಯಾವುದೇ ಇಲಾಖೆಯ ಮಾಹಿತಿಗಳನ್ನು ನೀವು ಇಲ್ಲಿಂದ ಪಡೆದುಕೊಳ್ಬೋದು. ಥ್ಯಾಂಕ್ ಯು.